ಯಮಕನಮಡಿ ಯಮಕನಮಡಿ ಗ್ರಾಮದ ಸರ್ಕಾರಿ ಐಟಿಐ ಕಾಲೇಜಿಗೆ ಆಟದ ಸಾಮಗ್ರಿ ಹಾಗೂ ಡೆಸ್ಕ್ ವಿತರಣೆ ಮಾಡಿದ ರಾಹುಲ್ ಜಾರಕಿಹೊಳಿ. ಯಮಕನಮಡಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಶಾಸಕ ಸತೀಶ್ ಜಾರಕಿಹೊಳಿ ಅವರ ನಿಧಿಯಲ್ಲಿ ಯಮಕನಮಡಿಯ ಸರ್ಕಾರಿ ಐಟಿಐ ಕಾಲೇಜಿಗೆ ಇಂದು ಯುವ ನಾಯಕ ರಾಹುಲ್ ಜಾರಕಿಹೊಳಿ ಅವರು ಕ್ರೀಡಾ ಸಾಮಗ್ರಿ ಡೆಸ್ಕ್ ಮತ್ತು ಸತೀಶ್ ಫೌಂಡೇಶನ್ ವತಿಯಿಂದ ಸೌಂಡ್ ಬಾಕ್ಸ್ ಕುರ್ಚಿ ವಿತರಣೆ ಮಾಡಿ ಮಾತನಾಡಿದರು. ಶಾಸಕ ಸತೀಶ್ ಜಾರಕಿಹೊಳಿ ಅವರು ಯಾವಾಗಲೂ ಶಿಕ್ಷಣಕ್ಕೆ ಒತ್ತು ಹಾಗೂ ಯುವಕರಿಗೆ ಪ್ರೋತ್ಸಾಹ ನೀಡುತ್ತಾ ಬಂದಿದ್ದಾರೆ ಎಂದು ಹೇಳಿದರು. ಈ ಸಮಯದಲ್ಲಿ ಎನ್ಬಿ ದಾಸ್ತಿಕೊಪ್, ಸಿದ್ದಪ್ಪ ರಾಮಗನಟ್ಟಿ ಶಿಕ್ಷಕರು, ಆನಂದ್ ಗುಡದಿ ಶಿಕ್ಷಕರು, ಸಂತೋಷ್ ವಿಭೂತಿ ಶಿಕ್ಷಕರು, ದಿವ್ಯ ಮೇಡಮ್ ಶಿಕ್ಷಕರು, ರಾಮ್ ಕೋಲ್ಕಾರ್ ಎಫ್ಡಿಎ ಸಿಬ್ಬಂದಿ ಮತ್ತು ನಾಗರಾಜ ದುಂದೂರ್, ಯಲ್ಲಪ್ಪ ಪಂಗ್, ಸಂತೋಷ್ ನವಕೋಡಿ, ಅರುಣ್ ರಾಹುಳ, ಅಶೋಕ್ ಜೊಮಲಿಂಗ್ ಪಟೇಲ್, ದಸ್ಕಿರ್ ಬಸಾಪುರಿ, ಶಶಿಹಟ್ಟಿ, ಹನುಮಂತ್ ಗಾಡಿಭಡ್ಡರ್, ಸಂತೋಷ್ ನಾಯಕ್ ಉಪಸ್ಥಿತರಿದ್ದರು. ವರದಿ ಕಲ್ಲಪ್ಪ ಪಾವನಾಯಕ್. ಸತೀಶ್ ಜಾರಕಿಹೊಳಿ ಅವರ ಎಮ್ ಎಲ್ ಎ ಮಟ್ಟದಲ್ಲಿ ಭಕ್ತರಿಗಲಿರುವಂಥ ಐ ಟಿ ಐ ಸರ್ಕಾರಿ ಕಾಲೇಜಿಗೆ ಸುಮಾರು 6 ಲಕ್ಷ ವೆಚ್ಚದ ಕ್ರೀಡಾ ಸಾಮಗ್ರಿಗಳು ಹಾಗೂ ಇವತ್ತನ್ನು ವಿತರಣೆ ಮಾಡಿದ್ದೇವೆ. ಅದೇ ರೀತಿ ನಮ್ಮ ಸತೀಶ್ ಜಾರಕಿಹೊಳಿ ಫೌಂಡೇಶನ್ ವತಿಯಿಂದ ಅವ್ರಿಗೆ ಬೇಕಾದಂಥ ಕುರ್ಚಿ ಆಗಿರ್ಬೋದು ಮತ್ತು ಸೌಂಡ್ ಸಿಸ್ಟಮ್ಗಳನ್ನು ಅವ್ರಿಗೆ ಇವತ್ತು ವಿತರಣೆ ಮಾಡಲಾಗಿದೆ. ಯಾವತ್ತಿದ್ದರು ತಂದೆ ಸತೀಶ್ ಜಾರಕಿಹೊಳಿ ಶಿಕ್ಷಣಕ್ಕೆ ಯಾವತ್ತು ಒತ್ತನ್ನು ಕೊಡ್ತಾ ಬಂದಿದ್ದಾರೆ. ಯುವಕರಿಗೆ ಪ್ರೋತ್ಸಾಹ ಮಾಡುವಂಥ ಕಾರ್ಯ ನಿರಂತರವಾಗಿ ಹಿಂದೆ ಕೂಡ ಮಾಡಿದರೆ ಮುಂದೆ ಕೂಡ ಅವ್ರಿಗೆ ಕ್ರೀಡೆಗೆ ಇರ್ಬೋದು ಯುವಕರಿಗೆ ಪ್ರೋತ್ಸಾಹ ಮಾಡುವಂಥ ಕಾರ್ಯ ಅವರು ಮಾಡ್ತಾರೆ. ನಗರ ಪ್ರದೇಶ ಅಭಿವೃದ್ಧಿ ಇದರಿಂದ ಫಂಡ್ದಿಂದ ನಾನು ಸತೀಶನ ಜಾರಕಿಹೊಳಿ ಅವರು ಆಮೇಲೆ ಇದು ಇದು ಡೆಸ್ಕ್ಗಳನ್ನು 38 ಕೊಟ್ಟಿದ್ದಾರೆ. ಹಾಗೆ ಹಾಗೂ ಕಂಪ್ಯೂಟರ್ 3 ಆಮೇಲೆ ಸ್ಪೋರ್ಟ್ಸ್ ಮಟೀರಿಯಲ್ ಕೂಡ ಕೊಟ್ಟಿರ್ತಾರೆ. ಅದರಿಂದ ನಮ್ಮ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲವಾಗಿದೆ. ಇದೇ ರೀತಿ ಸತೀಶಣ್ಣ ಜಾರಕಿಹೊಳಿ ಅವರು ಫೌಂಡೇಶನಿಂದ ಒಂದು ಸೌಂಡ್ ಸಿಸ್ಟಮ್ ಹಾಗೂ 50 ಚೇರ್ಗಳನ್ನು ಕೂಡ ನೀಡುತ್ತಾರೆ. ಆಮೇಲೆ ಇದರಿಂದ ನಮ್ಮ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲವಾಗುತ್ತೆ. ಇನ್ನು ಮುಂದೆ ಆದರೂ ಕೂಡ ನಮ್ಮ ಸಂಸ್ಥೆಗೆ ಅಥವಾ ನಮ್ಮ ವಿದ್ಯಾರ್ಥಿಗಳಿಗೆ ಎಲ್ಲ ಅನುಕೂಲ ಆಗುವಂತೆ ಈ ರೀತಿ ನಮ್ಮ ಸಂಸ್ಥೆಗೆ ಅನುದಾನ ನೀಡಲು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಈಗಾಗಲೇ 6 ಲಕ್ಷದ ಮೇಲೆ ಇವರು ಅನುದಾನ ನೀಡುತ್ತಾರೆ ಟೋಟಲ್ ಎಲ್ಲ ಕೂಡಿ ಅಂತ ನಾನು ಕೇಳ್ಕೊಳ್ತೀನಿ.